ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. 5 ಕೋಟಿ ಸೀಸ್ ಹಿಂದಿನ ಸೀಕ್ರೆಟ್ ಕಹಾನಿ. ಡಾಕ್ಟರ್ ಕೆ ಸುಧಾಕರ್ಗೆ ಸೇರಿದ ಹಣ ಇತ್ತಲ್ಲ, ಆ ಸೀಸ್ ಎಪಿಸೋಡ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹಾಗಾದ್ರೆ ಎಲೆಕ್ಷನ್ ಹಣ ಸೀಸ್ ಆಯ್ತು, ಸುಧಾಕರ್ಗೆ ಹೊಸ ಕಂಟಕ ಏನು? ಇಡೀ ಎಪಿಸೋಡ್ ನ ಇಂಚಿಂಚು ಮಾಹಿತಿಯನ್ನ ತೋರಿಸ್ತೀವಿ. ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು 5 ಕೋಟಿ ಹಣ ಸೀಸ್ ಹಿಂದಿನ ಸೀಕ್ರೆಟ್ ಕಹಾನಿ. ಡಾಕ್ಟರ್ ಕೆ ಸುಧಾಕರ್ಗೆ ಸೇರಿದ ಹಣ ಸೀಸ್ ಎಪಿಸೋಡ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಲೆಕ್ಷನ್ ಹಣ ಸೀಸ್ ಆಯ್ತು, ಸುಧಾಕರ್ ಮೇಲೆ FIR ಆಯ್ತು. ಶುರುವಾಯ್ತು ಹೊಸ ಅಲಿಗೇಷನ್ ಪಾಲಿಟಿಕ್ಸ್. ಹಣ ಲಾಕ್ ಆದ ಬೆನ್ನಲ್ಲೇ ಹೈಕಮಾಂಡ್ಗೆ ಹೋಯ್ತು ರಿಪೋರ್ಟ್. ಎಸ್, ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಇದು 5 ಕೋಟಿ ಹಣ ಸೀಸ್ ಆಗಿರುವ ಹಿಂದಿನ ಸೀಕ್ರೆಟ್ ಅನ್ನ ಇವತ್ತು ಫ್ರೀಡಮ್ ಟಿವಿ ಇಂಚಿಂಚಾಗಿ ನಿಮಗೆ ತೋರಿಸ್ತಾ ಇದೆ. ಹಣ ಲಾಕ್ ಆದ ಬೆನ್ನಲ್ಲೇ ಹೈಕಮಾಂಡ್ಗೆ ಹೋಯ್ತು ರಿಪೋರ್ಟ್. ಸ್ಥಳೀಯ BJP ಮುಖಂಡರು ಸೇರಿ ಹಲವರಿಂದ ಕೇಂದ್ರಕ್ಕೆ ವರದಿ ರವಾನೆಯಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ BJP ಹೈಕಮಾಂಡ್ಗೆ ಸೀಕ್ರೆಟ್ ರಿಪೋರ್ಟ್ ಅನ್ನು ಕಳುಹಿಸಿಕೊಡಲಾಗಿದೆ. ಇದು BJPಯ ನಾಯಕರಿಂದಲೇ ಡಾಕ್ಟರ್ ಕೆ ಸುಧಾಕರ್ ಹಣ ಸೀಸ್ ಆಯ್ತಲ್ಲ, ಅದರ ಎಲ್ಲ ರಿಪೋರ್ಟ್ಗಳನ್ನು ಅದೇ ಪಕ್ಷದ ಸ್ವಪಕ್ಷದ ನಾಯಕರು BJP ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಅದರ ಎಲ್ಲ ಸೀಕ್ರೆಟ್ಸ್ಗಳನ್ನು ಕೂಡ ಈಗ ಕಮಲ ಪಡೆಯ ದಿಗ್ಗಜರ ಮುಂದೆ ಇಟ್ಟಿದ್ದಾರೆ. ಹಾಗಾದರೆ ಆ ಶಾಸನವನ್ನು ಕಂಡ ನಂತರ ಅಥವಾ ಆ ವರದಿಯನ್ನು ಕಂಡ ನಂತರ ಡಾಕ್ಟರ್ ಕೆ ಸುಧಾಕರ್ಗೆ ಯಾವ ಕ್ಲಾಸನ್ನು ತೆಗೆದುಕೊಂಡಿರಬಹುದು ಈ ಹೈಕಮಾಂಡ್ ಎನ್ನುವಂತಹದ್ದು? ಎಸ್, ಚಿಕ್ಕಬಳ್ಳಾಪುರ ಕ್ಷೇತ್ರದ BJP ಹೈಕಮಾಂಡ್ಗೆ ಸೀಕ್ರೆಟ್ ರಿಪೋರ್ಟ್ ಕಳುಹಿಸಿಕೊಡಲಾಗಿದೆ. ಅದು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯ ಹಣ ಸೀಸಿನ ಬಗ್ಗೆ. 5 ಕೋಟಿ ಸೀಸ್ ಪಿತೂರಿ, ಸೋಲು ಗೆಲುವಿನ ಲೆಕ್ಕಾಚಾರದ ರಿಪೋರ್ಟ್ ಈಗ ಹೈಕಮಾಂಡ್ ಕೈವಶದಲ್ಲಿದೆ. ಇಡೀ BJP ಪಾಳೆಯಕ್ಕೆ ಮುಜುಗರ ತರುವ ಎಕ್ಸ್ಕ್ಲೂಸಿವ್ ವರದಿಯನ್ನ ಇವತ್ತು ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಫ್ರೀಡಮ್ ಟಿವಿಯಲ್ಲಿ ಇಡೀ ಎಪಿಸೋಡ್ನ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ಡಾಕ್ಟರ್ ಕೆ ಸುಧಾಕರ್ ಬಗೆಗಿನ ಆ ಸ್ಫೋಟಕ ಮಾಹಿತಿ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.